ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕಿದ ವಿರಾಟ್ ಕೊಹ್ಲಿಗಿಂತ ಅಪಾಯಕಾರಿ ಆಟಗಾರ. ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಗೆ ವಿದಾಯ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ರೆಡಿಯಾಗಿದ್ದಾರೆ. ವಿರಾಟ್ ಕೊಹ್ಲಿಗಿಂತ ಸೂಪರ್ ಆಗಿ ಆಡೋದಿಲ್ಲ, ಆದರೆ ಅವ್ರಿಗಿಂತ ಸಖತ್ತಾದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಆಡಲ್ಲ ಅಂತ ಮುಂಚೆನೇ ಹೇಳಿದರು. ಇವ್ರ ಜಾಗಕ್ಕೆ ಚಿಂದಿಯಾದಂಥ ಆಟಗಾರ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ. ಬೇಜಾರೇನು ಗೊತ್ತಾ, ಜಿಂಬಾಬ್ವೆ ವಿರುದ್ಧ ಈ ಆಟಗಾರ ಪಂದ್ಯವನ್ನು ಆಡ್ತಿಲ್ಲ, ಆದರೆ ಬರೆದಿಟ್ಕೊಳ್ಳಿ ವಿರಾಟ್ ಕೊಹ್ಲಿ ಜಾಗವನ್ನು ಇವರು ತುಂಬೆ ತುಂಬುತ್ತಾರೆ. ಯಾರು ಗೊತ್ತಾ, ಆರ್ ಸಿ ಬಿ ತಂಡದ ಆಟಗಾರ ರಜತ್ ಪಟಿದಾರ್. ಆರ್ ಸಿ ಬಿಯಲ್ಲಿ ನಂಬರ್ ತ್ರೀ ಆಡ್ತಾರೆ, ಟೀಮ್ ಇಂಡಿಯಾ ತಂಡಕ್ಕೆ ನಂಬರ್ ತ್ರೀ ಆಡಿದ್ರೆ ರಜತ್ ಪಟಿದಾರ್ ಅವರು ಚಿಂದಿಯಾದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳ್ತೀನಿ. ರಜತ್ ಪಟಿದಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದು ನಂಬರ್ ತ್ರೀಯಲ್ಲಿ, ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು. ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಕರ್ಕೊಂಡು ಹೋಗ್ಬೋದಾಗಿತ್ತು ದೂಬೆ ಜಾಗದಲ್ಲಿ, ಆದರೆ ಒಂದು ಸ್ವಲ್ಪ ಲೇಟಾಗಿ ಇವರು ಫೈರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ವಿರಾಟ್ ಕೊಹ್ಲಿಗಿಂತ ಇವರು ಚೆನ್ನಾಗಿ ಆಡ್ತಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ವಿರಾಟ್ ಕೊಹ್ಲಿ ಜಾಗಕ್ಕೆ ಇವರು ಸೆಟ್ ಆಗ್ತಾರೆ ಅಂತ ಹೇಳ್ತೀನಿ. ರಜತ್ ಪಟಿದಾರ್ ಟೀಮ್ ಇಂಡಿಯಾ ತಂಡಕ್ಕೆ ಡೆಬ್ಯೂ ಮಾಡಿದ್ದಾರೆ ಟೆಸ್ಟ್ ಹಾಗೂ ಓ ಡಿ ಐನಲ್ಲಿ, ಟಿ ಟ್ವೆಂಟಿಯಲ್ಲಿ ಡೆಬ್ಯೂ ಮಾಡಬೇಕು. ವಿರಾಟ್ ಕೊಹ್ಲಿ ಅವರ ಜಾಗದಲ್ಲಿ ರಜತ್ ಪಟಿದವರು ಆಡಿದ್ರೆ ಸಖತ್ತಾಗಿರುತ್ತೆ. ಆರ್ ಸಿ ಬಿ ಆಟಗಾರ ರೀಪ್ಲೇಸ್ ಆರ್ ಸಿ ಬಿ ಆಟಗಾರ, ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಓಪನರು ನಿಮಗೆ ಗೊತ್ತಿದೆ ಸುಮಾರು ಜನ ಇದ್ದಾರೆ, ಆದರೆ ನಮಗೆ 3-4 ಒಬ್ಬರು ಬೇಕು. ವಿರಾಟ್ ಕೊಹ್ಲಿ ಜಾಗ ತುಂಬಕ್ಕೆ ಇವರು ಪಕ್ಕ ಸೂಟ್ ಆಗ್ತಾರೆ ಅಂತ ಹೇಳ್ಬೋದು. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಟೀಮ್ ಇಂಡಿಯಾದ ಸೆಲೆಕ್ಟರ್ಸು ತುಂಬ ಜನ ಆಟಗಾರರನ್ನು ಮಿಸ್ ಮಾಡಿದ್ದಾರೆ ಜಿಂಬಾಬ್ವೆ ಸೀರೀಸ್ಗೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ, ಐ ಪಿ ಎಲ್ನ ಆಡ್ತಾರೆ. ಇವ್ರ ಜಾಗನ ತುಂಬೋದಕ್ಕೆ ಸುಮಾರು ಜನ ಪ್ಲೇಯರ್ಸ್ ಇದ್ದಾರೆ. ಜಡೇಜಾ ಜಾಗ ತುಂಬಕ್ಕೆ ಯಾರಿದ್ದಾರೆ ಗೊತ್ತಲ್ಲ, ಅಕ್ಷರ್ ಪಟೇಲ್ ಇದ್ದಾರೆ. ವಿರಾಟ್ ಕೊಹ್ಲಿ ಜಾಗ ತುಂಬಕ್ಕೆ ರಜತ್ ಪಡೆದವರಿದ್ದಾರೆ. ರೋಹಿತ್ ಶರ್ಮಾ ಜಾಗ ತುಂಬಕ್ಕೆ ಯಾರಿದ್ದಾರೆ, ಪಾಂಡ್ಯ ಕ್ಯಾಪ್ಟನ್ ಆಗಿರ್ತಾರೆ, ಬೇರೆಯವ್ರು ನೋಡಬೇಕು.